ಕಾಫಿಗಿಂತ ಮುಂಚೆ ಇನ್ನೊಂದು ಸಣ್ಣ ಟಾಪ್. ನಮ್ಮ ವಾಸುದೇವ ಕಾಮತ್ ಮುಕ್ತ ತಂತ್ರಜ್ಞಾನ ಮತ್ತು ಅಭಿವೃದ್ಧಿ ಮತ್ತು ಸಹಕಾರ ಇದ್ರ ಸುತ್ತ ಅವನು ಇಡ್ತಾ ಬಂದ ಚಿಕ್ಕ ಪುಟ್ಟ ಹೆಜ್ಜೆಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾನೆ. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಓಪನ್ ಸೋರ್ಸ್ ಕಮ್ಯುನಿಟಿಗೆ ನೀವು ಯಾವ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನನ್ನ ಅನುಭವವನ್ನು ಶೇರ್ ಮಾಡ್ತೀನಿ. ಸೊ ಫಸ್ಟಿಗೆ ನನ್ನ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್. ನನ್ನ ಹೆಸರು ವಾಸುದೇವ ಅಂತ. ನಾನು ಮೂಲತಃ ಕಾರ್ಕಳದವನು. ಸದ್ಯಕ್ಕೆ ಬೆಂಗಳೂರಿನ ABB ಕಂಪನಿಯಲ್ಲಿ ಗ್ನೂ ಲಿನಕ್ಸ್ ತಂತ್ರಾಂಶದ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನು ಲಿನಕ್ಸನ್ನು ನನ್ನ ಇಂಜಿನಿಯರಿಂಗ್ ಕಾಲೇಜ್ ಟೈಮ್ನಿಂದ ಉಪಯೋಗಿಸ್ತಾ ಇದ್ದೆ. ಆ ಟೈಮ್ನಿಂದ ಮುಕ್ತ ತಂತ್ರಾಂಶದ ಕಡೆಗೆ ಒಂಥರ ಒಲವು. ಈಗ ಸದ್ಯಕ್ಕೆ ನಾನು ಡೆಬಿಯನ್ ಮೇಂಟೈನರ್ ಆಗಿ ಡೆಬಿಯನ್ ಕಮ್ಯುನಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಯಾರಾದರೂ ಓಪನ್ ಸೋರ್ಸ್ ಕಮ್ಯುನಿಟಿ ಕಡೆ ಬರಬೇಕು ಅಂತ ಹೇಳಿದ್ರೆ ಎಲ್ಲರ ಮನಸ್ಸಲ್ಲೂ ಇರುತ್ತೆ ನಾನು ಹೇಗೆ ಮುಂದ್ಗಡೆ ಹೋಗೋದು ಅಂತೇಳಿ. ಫಸ್ಟ್ ಟೈಮ್ ನಾನು ಬಂದಾಗಲೂ ನನಗೆ ಗೊತ್ತಿರಲಿಲ್ಲ ಯಾವ ಕಡೆ ಹೋಗಬೇಕು, ಹೇಗೆ ಮಾಡಬೇಕು, ಯಾರ ಹತ್ರ ಕೇಳಬೇಕು ಅಂತೇಳಿ. ಒಂದು ಪ್ರಾಬ್ಲಮ್ ಓಪನ್ ಸೋರ್ಸ್ ಕಮ್ಯುನಿಟಿಯಲ್ಲಿ ಹೇಳಿದ್ರೆ ನೀವು ಹೋಗಿಬಿಟ್ಟು ಯಾವುದಾದ್ರೂ ಡೆವಲಪರ್ ಹತ್ರ ಬೇಸಿಕ್ ಕ್ವಶನ್ ಕೇಳಿದ್ರೆ ಒಂದ ಅವ್ರ ಸಿಟ್ಟಿಗೆ ಗುರಿ ಆಗಬೇಕು, ಇಲ್ಲ ಅವರು ಉತ್ತರನೇ ಕೊಡಲ್ಲ. ಸೊ ಫಸ್ಟ್ ಸ್ಟೆಪ್ ನೀವು ಹೇಗೆ ಓಪನ್ ಸೋರ್ಸ್ ಕಮ್ಯುನಿಟಿ ಒಳಗಡೆ ಹೋಗ್ತೀರಾ ಅಂತ. ಸೊ ಇಲ್ಲಿ ನಾನು ಮೇನ್ಲಿ ಎರಡು ವಿಧ ಅಂತ ಹೇಳ್ಬೋದು. ಒಂದು ಡಮ್ಮಿ ಪಾತ್ ಅಂತ ಹೇಳ್ತೀನಿ ನಾನು. ಡಮ್ಮಿ ಪಾತ್ ಅಂತ ಹೇಳಿದ್ರೆ ಸಾಮಾನ್ಯ ಮನುಷ್ಯ. ಈಗ ನಿಮಗೆ ಟೆಕ್ನಾಲಜಿ ಗೊತ್ತಿರಬೇಕು ಅಂತ ಏನಿಲ್ಲ, ನಿಮ್ಮ ಪ್ರೋಗ್ರಾಮಿಂಗ್ ಗೊತ್ತಿರಬೇಕು ಅಂತ ಏನಿಲ್ಲ, ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಬೇಕು ಅಂತ ಏನಿಲ್ಲ, ಆದರೂ ನೀವು ಹೇಗೆ ಓಪನ್ ಸೋರ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಎರಡನೇದು ನೀವು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಾಗ ಹೇಗೆ ಮಾಡ್ಬೋದು. ಸೊ ನಾರ್ಮಲಿ ಪರ್ಸನ್ ಇಸ್ ನಾಟ್ ಎ ಸಾಫ್ಟ್ವೇರ್ ಇಂಜಿನಿಯರ್, ಆಗ ನಮಗೂ ಈ ಕ್ವಶನ್ ಬರುತ್ತೆ, ನನಗೆ ಗೊತ್ತಿಲ್ಲ ನಾನು ಹೇಗೆ ನಾನೇನು ಮಾಡ್ಬೋದು, ನಾನೊಂದು ಮುಕ್ತ ತಂತ್ರಾಂಶ ಯೂಸ್ ಮಾಡ್ತಾ ಇದ್ದೀನಿ ಬಟ್ ನನ್ನ ಕಾಂಟ್ರಿಬ್ಯೂಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಸೊ ನಿಮ್ಗೆ ಕಾಂಟ್ರಿಬ್ಯೂಟ್ ಮಾಡಬೇಕಂತಿದ್ರೆ ನಿಮಗೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಬೇಕಂತೇನಿಲ್ಲ, ಅಥವಾ ನಿಮಗೆ ಆ ಸಾಫ್ಟ್ವೇರ್ ಬರೆದಿರೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆನೂ ಗೊತ್ತಿರಬೇಕಾಗಿಲ್ಲ. ಒಂದೇ ಗೊತ್ತಿರಬೇಕು ಅಂತ ಹೇಳಿದ್ರೆ ನೀವು ಆ ತಂತ್ರಾಂಶವನ್ನು ಬಳಸಬೇಕು. ಈಗ ಲಿಬ್ರೆ ಆಫೀಸ್ ಆಗಿರ್ಬೋದು ಅಥವಾ ಗಿಂಪ್ ಆಗಿರ್ಬೋದು, ಯಾವುದೇ ತಂತ್ರಾಂಶವನ್ನು ನೀವು ಬಳಸ್ತಾ ಇದ್ರೆ ಅದು ಒಂದು ರೀತಿಯಲ್ಲಿ ನೀವು ಕಾಂಟ್ರಿಬ್ಯೂಟ್ ಮಾಡಿದಂಗೆ. ಸೊ ಫಸ್ಟ್ ಸ್ಟೆಪ್ ನಾನು ಹೇಳ್ದಂಗೆ ನೀವು ಫಸ್ಟಾಗಿ ಒಂದು ಓಪನ್ ಸೋರ್ಸ್ ಸಾಫ್ಟ್ವೇರನ್ನು ಯೂಸ್ ಮಾಡಬೇಕು. ನೀವು ಲಿನಕ್ಸ್ಗೆ ಕಾಂಟ್ರಿಬ್ಯೂಟ್ ಕರ್ನಲ್ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಲಿನಕ್ಸನ್ನು ಫಸ್ಟಿಗೆ ಬಳಸ್ಲಿಕ್ಕೆ ಕಲಿಬೇಕು, ಆಮೇಲೆ ಸಿ ಲ್ಯಾಂಗ್ವೇಜ್ ಕಲಿಬೇಕು ಆ ಥರ. ಸೊ ಎರಡನೇದು ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ಬೋದು, ನೀವು ಈಗ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತಿದ್ದೀರಾ, ನೀವು ಗಿಂಪ್ ಯೂಸ್ ಮಾಡ್ತಾ ಇದ್ದೀರಾ. ಈಗ ಅರವಿಂದ ಲೇಟೆಕ್ಸ್ ಯೂಸ್ ಮಾಡ್ತಾ ಇದ್ರು, ಅವರು ನನಗೆ ಕೆಲವೊಂದು ಸ್ಲೈಡ್ಸ್ ತೋರಿಸಿದ್ರು, ಇದು ನೋಡಿ ಹಿಂಗೆ ಬರುತ್ತೆ, ಇಷ್ಟು ಚೆನ್ನಾಗಿ ಬರುತ್ತೆ ಲೇಟೆಕ್. ಓಕೆ ಲೇಟೆಕ್. ಆಮೇಲೆ ನನಗೆ ಅವ್ರು ಹೇಳ್ಕೊಟ್ರು ನೀ ಈ ರೀತಿ ಸ್ಲೈಡ್ಸ್ ಮಾಡ್ಬೋದು ಅಂತೇಳಿ. ಸೊ ನಾನು ಇವತ್ತು ನನ್ನ ಸ್ಲೈಡ್ಸನ್ನು ಲೇಟೆಕ್ ಕಲ್ತ್ಕೊಂಡೆ ಮಾಡಿದೆ. ಸೊ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇದೇ ರೀತಿ ನೀವು ಒಂದು ತಂತ್ರಾಂಶ ನಿಮ್ಗೆ ಗೊತ್ತಿದ್ರೆ ಅದ್ರ ಬಗ್ಗೆ ಅದರಲ್ಲಿ ನೀವು ಏನಾದರೂ ಮಾಡೋದು ನಿಮ್ಗೆ ಗೊತ್ತಿದ್ರೆ ನಿಮ್ಮ ಗೆಳೆಯರಿಗೂ ಹೇಳ್ಕೊಡಿ. ಸೊ ಬಗ್ ರಿಪೋರ್ಟಿಂಗ್, ಈಗ ನೀವು ಯಾವುದಾದ್ರು ಒಂದು ತಂತ್ರಾಂಶ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಯಾವುದೋ ಒಂದು ಅದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ, ನಿಮ್ಗೆ ಅದು ಹೆಂಗೆ ಮಾಡಿದ್ರು ಸರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ನಿಮ್ಗೆ ಅದೇನೋ ತಪ್ಪಾಗಿದೆ ಆ ತಂತ್ರಾಂಶದಲ್ಲಿ ಅಂತ ಗೊತ್ತಿದ್ರೆ ನೀವು ಆ ತಪ್ಪನ್ನು ಕಮ್ಯುನಿಟಿಗೆ ಹೇಳ್ಬೋದು. ನೀವೀಗ ಗಿಂಪ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಗಿಂಪಲ್ಲಿ ಏನೋ ತೊಂದರೆ ಬಂದಿದೆ ಅಂತ ಆಗಿದ್ರೆ ನೀವು ಗಿಂಪ್ಗೆ ಬಗ್ ರಿಪೋರ್ಟ್ ಮಾಡಬೇಕು. ಬಗ್ ಹೇಗೆ ರಿಪೋರ್ಟ್ ಮಾಡ್ತೀರಾ ಅಂತೇಳಿ, ನೀವು ಗಿಂಪ್ ವೆಬ್ಸೈಟ್ ಓಪನ್ ಮಾಡಿದ್ರೆ
ಅಥವಾ ಯಾವುದೇ ಒಂದು ಓಪನ್ ಸೋರ್ಸ್ ಸಾಫ್ಟ್ವೇರ್ ವೆಬ್ಸೈಟ್ ಓಪನ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಕಮ್ಯುನಿಟಿ ಅಥವಾ ಗೆಟಿಂಗ್ ಇನ್ವಾಲ್ವ್ಡ್ ಅಂತ ಹೇಳೋ ಒಂದು ಟ್ಯಾಬ್ ಸಿಗುತ್ತೆ. ಅದರಲ್ಲಿ ನೀವು ಹೋದ್ರೆ ಆ ಪೇಜ್ ಕಡೆಗೆ ಹೋದ್ರೆ ನಿಮ್ಗೆ ಅಲ್ಲಿ ಎಲ್ಲೋದ್ರ ಒಂದ್ ಕಡೆ ಬಗ್ ರಿಪೋರ್ಟ್ ಅಂತ ಒಂದು ಲಿಂಕ್ ಸಿಗುತ್ತೆ. ಸೊ ಆ ಲಿಂಕ್ ನಿಂದ ನೀವು ನಿಮ್ಗೆ ಏನ್ ತೊಂದರೆ ಆಗ್ತಾ ಇದೆ, ನೀವು ಏನ್ ನಿಮ್ಗೆ ಏನು ಬಯಸ್ತಾ ಇದ್ರಿ ಆ ತಂತ್ರಾಂಶದಿಂದ ಏನ್ ಬರ್ಬೇಕಂತ ಬಯಸ್ತಾ ಇದ್ರಿ ಬಟ್ ಅಲ್ಲಿ ಬರ್ತಾ ಇಲ್ಲ ಅಂತ ಹೇಳೋದನ್ನ ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರು ನಿಮ್ಗೆ ಅದಕ್ಕೆ ಬೇಕಾದ ಸಹಕಾರವನ್ನು ಕೊಡ್ತಾರೆ. ಸೊ ನೆಕ್ಸ್ಟ್ ಡಾಕ್ಯುಮೆಂಟೇಶನ್ ಬರೆಯೋದು. ಈಗಾಗಲೇ ಶಂಕರ್ ಹೇಳಿರೋ ಹಾಗೆ ಸಾರಿ ಅವರು ಅದನ್ನು ಲೋಕಲೈಸ್ ಮಾಡೋ ಬಗ್ಗೆ ಹೇಳಿದ್ರು. ಒಂದು ತಂತ್ರಾಂಶಕ್ಕೆ ನೀವು ಡಾಕ್ಯುಮೆಂಟೇಶನ್ ಬರೆದು ಹೆಲ್ಪ್ ಮಾಡ್ಬೋದು, ನಿಮ್ಗೆ ಗೊತ್ತಿದೆ ನಾನು ಇದು ಈ ರೀತಿ ಮಾಡಿದ್ರೆ ಹೀಗೆ ಮಾಡ್ಬೋದು ಅಂತೇಳಿ. ಸೊ ಆ ತಂತ್ರಾಂಶದ ಬಗ್ಗೆ ನೀವು ಆ ತಂತ್ರಾಂಶದ ಬಗ್ಗೆ ಡಾಕ್ಯುಮೆಂಟೇಶನ್ ಬರೆದು ಕಮ್ಯುನಿಟಿಗೆ ಕೊಡ್ಬೋದು. ಸೊ ಬೇರೆಯವ್ರು ಯಾರಾದರೂ ಆ ತಂತ್ರಾಂಶದ ಬಗ್ಗೆ ಹೆಲ್ಪ್ ಬೇಕಿದ್ರೆ ಅವ್ರು ಹೆಲ್ಪ್ ಕಂಟೆಂಟ್ ಅಂತ ಓದ್ಬಿಟ್ಟು ಅದನ್ನು ಹೇಗೆ ಬಳಸ್ಬೋದು ಅಂತ. ಇದು ಲೋಕಲೈಸೇಷನ್. ಈಗಾಗಲೇ ಶಂಕರ್ ಹೇಳಿರೋ ಹಾಗೆ ನೀವು ಈಗ ಡಾಕ್ಯುಮೆಂಟೇಶನ್ ಇಂಗ್ಲೀಷಲ್ಲಿದ್ದರೆ ಅದನ್ನು ನೀವು ಕನ್ನಡಕ್ಕೆ ಅನುವಾದಿಸ್ಬೋದು. ಸೊ ಅದು ಕನ್ನಡಕ್ಕೆ ಅನುವಾದಿಸೋದ್ರಿಂದ ಇದು ಇನ್ನೂ ಹೆಚ್ಚಿನ ಜನಗಳಿಗೆ ಉಪಯುಕ್ತ ಆಗುತ್ತೆ. ಸೊ ಲಾಸ್ಟ್ಲಿ ನೀವು ಆ ತಂತ್ರಾಂಶವನ್ನೇ ಕನ್ನಡಕ್ಕೆ, ತಂತ್ರಾಂಶದ ಯು ಐ ಅಲ್ಲಿ ಏನೆಲ್ಲ ಕಂಟ್ರೋಲ್ಸ್ ಇದೆ ಅವುಗಳನ್ನು ಕೂಡ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಸಹಾಯ ಮಾಡ್ಬೋದು. ಸೊ ನಿಮಗೆ ಕನ್ನಡ ರಿಲೇಟೆಡ್ ಟ್ರಾನ್ಸ್ಲೇಷನ್ ಮಾಡಬೇಕು ಅಂತಿದ್ರೆ ಈ ಕೆಲವು ಪ್ರಾಜೆಕ್ಟ್ಗಳಿಗೆ ನೀವು ನಿಮ್ಗೆ ಸಹಾಯ ಕೊಡ್ಬೋದು. ಪ್ರಾಜೆಕ್ಟ್ ಲಿಂಕ್, ಪ್ರಾಜೆಕ್ಟ್ ನೇಮ್ ಇದೆ, ಮತ್ತು ನೀವು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ನಿಮಗೆ ಒಂದು ವೇಳೆ ಕಾಂಟ್ರಿಬ್ಯೂಟ್ ಮಾಡಬೇಕಂತಿದ್ರೆ ಅಂತ ಹೇಳೋದನ್ನು ಅಲ್ಲಿ ಕೊಟ್ಟಿದ್ದೀನಿ. ಇನ್ನೂ ತುಂಬ ಪ್ರಾಜೆಕ್ಟ್ ಇದೆ, ನನಗೆ ಎಲ್ಲವನ್ನೂ ಇಲ್ಲಿ ಲಿಸ್ಟ್ ಮಾಡೋಕ್ಕಾಗಿಲ್ಲ. ಅದ್ರ ಬಗ್ಗೆ ಹೇಳ್ತೀನಿ. ಎಫ್ ಎಸ್ ಎಫ್ ವೆಬ್ಸೈಟ್ ಹೋದ್ರೆ ನನಗೆ ಅಲ್ಲಿ ಡೈರೆಕ್ಟ್ರಿ ಇದೆ, ಡೈರೆಕ್ಟ್ರಿ ಡಾಟ್ ಎಫ್ ಎಸ್ ಎಫ್ ಡಾಟ್ ಓ ಜಿ. ಪ್ರತಿಯೊಂದು ಫ್ರೀ ಮತ್ತು ಓಪನ್ ಸೋರ್ಸ್ ಸಾಫ್ಟ್ವೇರ್ ಏನಿದೆ ಅದನ್ನ ಅಲ್ಲಿ ಲಿಸ್ಟ್ ಮಾಡಿದ್ದಾರೆ. ಸೊ ಅಲ್ಲೂ ಕೂಡ ನಿಮಗೆ ಹೆಚ್ಚಿನ ಮಾಹಿತಿ ಸಿಗತ್ತೆ. ಸೊ ಈಗ ನೀವು ಒಂದು ವೇಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೆ ಹೇಗೆ ಹೆಲ್ಪ್ ಮಾಡ್ಬೋದು ಅಂತ. ಇದು ತುಂಬ ವಿಸ್ತಾರವಾದ ಸಬ್ಜೆಕ್ಟ್. ಸೊ ನಾನು ಸ್ವಲ್ಪ ಮಟ್ಟಿಗೆ ಹೇಳ್ತೀನಿ ಅಷ್ಟೇ, ಮತ್ತೆ ಬೇಕಿದ್ರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ಇದನ್ನ ಹೇಳಬಾರ್ದು ಅಂತ ಇದ್ದೆ, ಹೇಳಿದ್ರೆ ನಾನು ಇದನ್ನೊಂದು ಫ್ರೆಂಡ್ ತರ ತೋರಿಸ್ಬಿಟ್ಟು ಆಮೇಲೆ ಅದು ಏನು ಅಂತ ಹೇಳ್ಬೇಕಂತಿದ್ದೆ, ಬಟ್ ಆಲ್ರೆಡಿ ಅದು ಏನು ಅಂತ ಹೇಳಿ ಆಗಿದೆ. ಸೊ ಒಂದು ಡೆಮೋ ಕೊಡ್ತೀನಿ. ಸೆಕ್ಯೂರಿಟಿ ಜಾಸ್ತಿ ಆಗಿದೆ ಬಟ್ ಅದು ಒನ್ ಟೈಮ್. ಫಸ್ಟಿಗೆ ಈ ಬಾಟ್ಗೆ ಹಾಯ್ ಅಥವಾ ಹಲೋ ಅಂತ ಕಳಿಸಿ ನೋಡ್ಬೋದು. ಈಗಷ್ಟೇ ರಿಪ್ಲೈ ಮಾಡ್ತಾ ಇತ್ತು. ಸೊ ನೀವು ಹೇಳಿದ ಕೂಡ ನಿಮ್ಮನ್ನು ಒಂದು ರೀತಿಯಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೆ. ಆನಂತರ ನಿಮ್ಗೆ ಬೇಕಾಗಿರೋ ಶಬ್ದವನ್ನು ಕಳಿಸ್ಬೋದು. ನಾನು ಏರೋಪ್ಲೇನ್ ಅಂತ ಶಬ್ದ ಕಳಿಸ್ದೆ ನಿಮ್ಗೆ ಅಲ್ಲಿ ವಿಕಿಪೀಡಿಯಾ ಡಿಕ್ಷನರಿ ಪೇಜ್ ಅಲ್ಲಿ ಏನು ಬರುತ್ತೋ ಮಲ್ಟಿಪಲ್ ವರ್ಡ್ಸ್ ಎರಡು ಮೂರು ವರ್ಡ್ ಬಗ್ಗೆ
ಅದಾಗಲ್ಲ, ಯಾಕೆ ಹೇಳಿದ್ರೆ ವಿಕ್ಷನರಿಯಲ್ಲಿ ಒಂದು ಶಬ್ದಕ್ಕೆ ಒಂದೇ ಪೇಜ್ ಇರೋದು. ಸೊ ಅಲ್ಲ, ಬಟ್ ಯು ಕ್ಯಾನ್ ಮೇಕ್ ಇಟ್ ಇಂಟು ಸಿಂಗಲ್ ವರ್ಡ್. ಅವರು ಅದೇ ಕ್ವಶನ್ ಕೇಳಿದ್ದು, 100 ವರ್ಡ್ಸ್ ಇದ್ರೆ ದೇ ವಾಂಟ್ ಈ ಶುಡ್ ಹಿ ವಾಂಟ್ಸ್ ಟು ನೋ ಯಾವುದ್ರಲ್ಲಿ ವಿಕ್ಷನರಿ ಎಂಟ್ರಿ ಇದೆ ಯಾವುದಿಲ್ಲ. ಓಕೆ, ನಾನು ಫೀಚರ್ ಅನ್ಬೇಕಿದ್ರೆ ಅದಕ್ಕೆ ಆಗ. ಸೊ ಒಂದು ವೇಳೆ ಆ ಶಬ್ದ ಇಲ್ಲ ಅಂತ ಹೇಳಿದ್ರೆ ಸೊ ನೀವು ಇದಕ್ಕೆ ಶಬ್ದವನ್ನು ಕಳಿಸ್ಲೂಬಹುದು. ಈಗ ಆಲ್ರೆಡಿ ನನ್ನಲ್ಲಿ ಕೆಲವೊಂದು ಶಬ್ದಗಳು ಕಲೆಕ್ಟ್ ಆಗಿವೆ, ನಾನು ಅದನ್ನು ಇನ್ನು ನೋಡಿಲ್ಲ. ಹೇಳಿದ್ರೆ ಕೆಲವೊಂದು ಸರಿಯಾಗಿರೋ ಶಬ್ದ ಇದೆ, ಅದನ್ನು ವಾಪಸ್ ಯಾರಾದರೂ ರಿವ್ಯೂ ಮಾಡಬೇಕಾಗತ್ತೆ. ಆ ಲಿಸ್ಟನ್ನು ಬೇಕಿದ್ರೆ ನಾನು ವಿವೇಕ್ ಅವರಿಗೆ ಕಳಿಸ್ಕೊಡ್ತೀನಿ, ಆಲ್ರೆಡಿ ಬೇರೆ ಯೂಸರ್ಸ್ ಹಾಕಿರೋ ಶಬ್ದಗಳು. ಸೊ ನೀವು ಇಲ್ಲೇ ಇದಕ್ಕೆ ಮೀನಿಂಗ್ ಹಾಕ್ಬೋದು, ಅದು ಅಲ್ಲಿ ಕಲೆಕ್ಟ್ ಆಗಿರುತ್ತೆ. ಆ ಕಲೆಕ್ಟ್ ಆಗಿರೋದನ್ನು ನಂತರ ನಾವು ಬೇಕಿದ್ರೆ ವಿಕ್ಷನರಿ ಪ್ರಾಜೆಕ್ಟ್ನಲ್ಲಿ ಕಳಿಸ್ಕೊಡ್ಬೋದು. ಸೊ ಇದು ಕನ್ನಡ ಡಿಕ್ಷನರಿ ಬಾಟ್. ಇದು ಮೂಲತಃ ನನ್ನದೇ ಪ್ರಾಜೆಕ್ಟ್ ಅಲ್ಲ, ಇದು ನನ್ನ ಗೆಳೆಯ ಮಲಯಾಳಂಗಾಗಿ ಸಂತೋಷ್ ಮಾಡಿರೋ ಬಾಟ್. ಅವರು ಆನಂತರ ಹೇಳಿದ್ರು ನನ್ನ ಹತ್ರ, ಇದನ್ನು ನೀವು ಕನ್ನಡಕ್ಕೂ ಮಾಡು ಅಂತೇಳಿ. ಅದ ನಂತರ ನಾನು ಅದನ್ನು ಕನ್ನಡಕ್ಕೆ ಮಾಡಿದ್ದೀನಿ, ಮತ್ತೆ ಕೆಲವೊಂದು ಇಂಪ್ರೂವ್ಮೆಂಟ್ ಹಾಕಿದ್ದೀನಿ. ಸೊ ನೀವು ಒಂದು ಮುಕ್ತ ತಂತ್ರಾಂಶ ಬರೆದಿದ್ದೀರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ವಶನ್, ಅದನ್ನು ನೀವು ಬೇರೆಯವರೊಂದಿಗೆ ಹೇಗೆ ಶೇರ್ ಮಾಡ್ಕೊಳ್ತೀರಾ ಅಂತ ಹೇಳಿ. ಸೊ ಅದರ ಸೋರ್ಸ್ ಕೋಡ್ ಎಲ್ಲಿ ಇಡ್ಬೋದು ಅಂತ ಹೇಳೋದು ಒಂದು ಕ್ವಶನ್. ಸೊ ಈ ಬಾಟ್ನ ಸೋರ್ಸ್ ಕೋಡ್ ಈ URL-ನಲ್ಲಿದೆ, ಇದನ್ನು ಪೈಥಾನ್ನಲ್ಲಿ ಬರೆದಿರೋದು. ಸೊ ನಿಮ್ಮಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಸೊ ಸೋರ್ಸ್ ಕೋಡ್ ನಿಮಗೆ ಕೊಲಾಬ್ರೇಟ್ ಮಾಡಲಿಕ್ಕೆ ಕೆಲವೊಂದು ವೆಬ್ಸೈಟ್ಗಳು ಈಗಾಗಲೇ ಅನುವು ಮಾಡಿಕೊಡ್ತಾರೆ. ಒಂದು ಅಂಥ ವೆಬ್ಸೈಟು ಗಿಟ್ಹಬ್, ಇದು ಇತ್ತೀಚೆಗೆ ತುಂಬ ಫೇಮಸ್ ಆಗಿಬಿಟ್ಟಿದೆ. ಸೊ ಹೆಚ್ಚಿನ ಪ್ರಾಜೆಕ್ಟ್ಗಳು ನಿಮ್ಗೆ ಗಿಟ್ಹಬಲ್ಲಿ ನೋಡೋಕೆ ಸಿಗುತ್ತೆ. ನಿಮ್ಗೆ ಚೆನ್ನಾಗಿ ಬರುತ್ತಾ ಅರವಿಂದ್, ನೀನು ಅದ್ರಲ್ಲಿ ಹಾಕಿದೆಯಲ್ಲ, ನಂಗೆ ಸ್ವಲ್ಪ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಇರೋದು ಗಿಟೋರಿಯಸ್ ಅಂತ. ಇದು ಒಂಥರ ಗಿಟ್ಹಬ್ ಥರಾನೇ, ಬಟ್ ಅಷ್ಟೊಂದು ಅಡ್ವಾನ್ಸ್ಡ್ ಆಗಿಲ್ಲ, ಮತ್ತು ಇದು ಮುಕ್ತ ತಂತ್ರಾಂಶ ಹೇಳಿದ್ರೆ ಇದರ ಗಿಟೋರಿಯಸ್ನ ಸೋರ್ಸ್ ಕೋಡ್ ನಿಮಗೆ ಸಿಗುತ್ತೆ. ಸೊ ನೀವು ನಿಮ್ಮ ಲೋಕಲ್ ಇನ್ಸ್ಟಾನ್ಸ್ ಕೂಡ ಸೆಟಪ್ ಮಾಡ್ಬೋದು, ಬಟ್ ಗಿಟ್ಹಬ್ನ ಸೋರ್ಸ್ ಕೋಡ್ ನಿಮ್ಗೆ ಸಿಗಲ್ಲ, ನೀವು ಅವ್ರ ಹತ್ರನೇ ಇಡಬೇಕು. ಇದನ್ನು ತಗೊಂಡ್ರೆ ನೀವು ನಿಮ್ಮ ಸರ್ವರಲ್ಲಿ ಹಾಕೊಂಡ್ಬಿಟ್ಟು ಸೋರ್ಸ್ ಕೋಡನ್ನ ಶೇರ್ ಮಾಡ್ಕೋಬೋದು. ಸೊ ಗೂಗಲ್ ಕೋಡ್, ಇದು ಒಂಥರ ಗಿಟ್ಹಬ್ ಥರಾನೇ, ನೀವು ನಿಮ್ಮ ಕೋಡನ್ನ ಗೂಗಲ್ನಲ್ಲೇ ಗೂಗಲ್ನವ್ರ ಸರ್ವರ್ನಲ್ಲಿ ಇಟ್ಕೊಡ್ಬೇಕಾಗುತ್ತೆ. ಇಲ್ಲ ಇಲ್ಲ, ಫ್ರೀಯಲ್ಲಿ. ನೀವು ಒಂದು ವೇಳೆ ಪ್ರೈವೇಟಾಗಿ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಸೋರ್ಸ್ ಕೋಡ್ನ ಯಾರು ಕಾಣಬಾರ್ದು. ಕೆಲವು ಕಂಪ್ನಿಗಳು ಇರ್ತವೆ, ಅವುಗಳು ಗಿಟ್ಹಬಲ್ಲಿ ಇರ್ತಾರೆ, ಬಟ್ ಅವರ ಕಾನ್ಫಿಡೆನ್ಷಿಯಲ್ ಪ್ರಾಜೆಕ್ಟ್ನೂ ಗಿಟ್ಹಬಲ್ಲಿ ಇರ್ತಾರೆ ಅವರು. ಬಟ್ ಆ ಟೈಮಲ್ಲಿ ಅವ್ರು ಪ್ರೈವೇಟ್ ಅಂತ ಹೇಳಿ ಮಾಡ್ತಾರೆ. ಪ್ರೈವೇಟ್ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಯಾರಿಗೂ ಆಕ್ಸೆಸ್ ಇರಲ್ಲ. ಸೊ ಆ ಟೈಮಲ್ಲಿ ನೀವು ಹಣ ಕೊಡಬೇಕಾಗುತ್ತೆ. ನೆಕ್ಸ್ಟ್ 7 ಅಂತೇಳಿ, ಇದು ಸ್ವಲ್ಪ ಅಷ್ಟೊಂದು ಯೂಸರ್ ಫ್ರೆಂಡ್ಲಿ ಅಂತ ಅಲ್ಲ, ಬಟ್ ಇದು GNU ಫೌಂಡೇಶನ್ ಅವರು ಪ್ರೊವೈಡ್ ಮಾಡಿರೋ ಒಂದು ಪ್ಲಾಟ್ಫಾರ್ಮ್. ಇದರಲ್ಲಿ ನಿಮಗೆ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ರೆ ಪ್ರಾಜೆಕ್ಟ್ ಬೇಕಾಗಿರೋ ರೆಪೊಸಿಟ್ರೀಸು, ಬಗ್ಸ್ ಇಲ್ಲ, ಎಲ್ಲವನ್ನು ಸೆಟಪ್ ಮಾಡ್ಕೋಬೋದು. ಬಟ್ ಇದರಲ್ಲಿ ನೀವು ಪ್ರಾಜೆಕ್ಟ್ ಸೆಟಪ್ ಮಾಡಬೇಕು ಅಂತ ಹೇಳಿದ್ರೆ ಒಂದು 10-15 ದಿವಸ ಟೈಮ್ ತಗೊಳ್ಳುತ್ತೆ. ಅದು ಯಾರಾದರೂ ಒಬ್ರು ಬಂದುಬಿಟ್ಟು ರಿವ್ಯೂ ಮಾಡಿದ ನಂತರನೇ ಅದು ಅಕ್ಸೆಪ್ಟ್ ಆಗೋದು. ಸೊ ಬೇರೆ ಯಾವ ಮೆಥಡ್ಸ್ ಇದೆ ನೀವು ಕೊಲಾಬ್ರೇಟ್ ಮಾಡೋದಿದ್ರೆ ಅಂತೇಳಿ, ಈಗ ಓಪನ್ ಸೋರ್ಸ್ ಕಮ್ಯುನಿಟಿಯಲ್ಲಿ ಹೆಚ್ಚಾಗಿ ಯೂಸ್ ಆಗ್ತಾ ಇರೋದು ಒಂದೇದು ಮೇಲಿಂಗ್ ಲಿಸ್ಟ್. ಈಗ ನೀವು ಜಿಮೇಲ್ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಜಿಮೇಲಲ್ಲಿ ತುಂಬ ಜನ ಫ್ರೆಂಡ್ಸಿಗೆ ಒಂದು ಮೇಲ್ ಕಳಿಸ್ಬೇಕಂತ ಹೇಳಿದ್ರೆ ನೀವು ಆ ಎಲ್ಲ ಫ್ರೆಂಡ್ಸನ್ನು ಒಂದು ಗ್ರೂಪ್ ಅಂತೇಳಿ ಕ್ರಿಯೇಟ್ ಮಾಡಿಟ್ಕೋಬೋದು. ಜಿಮೇಲ್ನಲ್ಲೇ ಒಂದು ಗ್ರೂಪ್ ಅಂತ ಕ್ರಿಯೇಟ್ ಮಾಡಿಬಿಟ್ಟು ಆ ಗ್ರೂಪಿಗೆ ಕಳಿಸಿದ್ರೆ ಎಲ್ರಿಗೂ ಹೋಗುತ್ತೆ. ಅದೇ ರೀತಿ ಬಟ್ ಈಗ ನೀವೊಂದು ಓಪನ್ ಸೋರ್ಸ್ ಪ್ರಾಜೆಕ್ಟ್ ಮಾಡಿದ್ದೀರಾ, ಅದಕ್ಕೆ ನಿಮಗೆ ತುಂಬ ಆಲ್ ಓವರ್ ದ ವರ್ಲ್ಡ್ ಇರೋ ಜನರು ನಿಮ್ಮ ಸಾಫ್ಟ್ವೇರ್ ಯೂಸ್ ಮಾಡಬೇಕು, ಅವರು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಬೆಟರ್ ವೇ ಮೇಲಿಂಗ್ ಲಿಸ್ಟ್. ಮೇಲಿಂಗ್ ಲಿಸ್ಟ್ ಅಂತ ಹೇಳಿದ್ರೆ ಒಂಥರ ಗ್ರೂಪ್ ಕಮ್ಯುನಿಕೇಷನ್ ಇದ್ದಾಗೆ, ಒಂದು ಕಡೆ ಬಂದು ಎಲ್ಲರೂ ಇಂಟ್ರೆಸ್ಟೆಡ್ ಪೀಪಲ್ ರಿಜಿಸ್ಟರ್ ಆಗ್ತಾರೆ. ನೀವು ಆ ರಿಜಿಸ್ಟರ್ಡ್ ಐಡಿಗೆ ಮೇಲ್ ಕಳಿಸಿದ್ರೆ ಆ ಗ್ರೂಪ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಮೇಲ್ ಕಳಿಸ್ಬಿಡುತ್ತೆ. ಕೆಲವೊಂದು ಎಕ್ಸಾಂಪಲ್, ಒಂದು ಡೆಬಿಯನ್ ಡೆವೆಲ್ ಅಂತೇಳಿ, ಇದು ಡೆಬಿಯನ್ ಡೆವಲಪ್ಮೆಂಟ್ಗೋಸ್ಕರ ಇರೋ ಮೇಲಿಂಗ್ ಲಿಸ್ಟ್. ಇದರಲ್ಲಿ ನೆಕ್ಸ್ಟ್ ಡೆಬಿಯನ್ ರಿಲೀಸಲ್ಲಿ ಏನಿರಬೇಕು, ಡೆಬಿಯನ್ ಅಂತ ಹೇಳೋದು ಒಂದು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮು, ಅಥವಾ ಒಂದು ಫೀಚರ್ ಚೇಂಜ್ ಮಾಡ್ಬೋದು ಅಥವಾ ಇದಕ್ಕಿಂತ ಇದನ್ನು ಹೇಗೆ ಚೆನ್ನಾಗಿ ಮಾಡ್ಬೋದು ಅಂತ ಅನ್ನೋ ಡಿಸ್ಕಷನ್ಸ್ ಎಲ್ಲ ಈ ಲಿಸ್ಟಲ್ಲಿ ಆಗ್ತಾ ಇರುತ್ತೆ. ಸೊ ಈ ಲಿಸ್ಟಿಗೆ ಆಲ್ಮೋಸ್ಟ್ 100 ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಅದೇ ರೀತಿ ಇದು ನಮ್ಮ ಮೇಲಿಂಗ್ ಲಿಸ್ಟು. ಇದು ಡೆಬಿಯನ್ ಯೂಸರ್ ಅಂತ ಒಂದು ಮೇಲಿಂಗ್ ಲಿಸ್ಟ್ ಇದೆ. ನಾನು ಆಕ್ಚುಲಿ ಲಿನಕ್ಸ್ ಕಲ್ತ್ಕೊಂಡಿದ್ದು ಜಸ್ಟ್ ಆ ಲಿಸ್ಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅಷ್ಟೇ. ನಾನು
ಸೊ ಒಂದು ಹಲವಾರು ವರ್ಷಗಳು ಅದರಲ್ಲಿ ಬೇರೆಯವರು ಮಾತಾಡೋ ಇದ್ರಲ್ಲೇ ನಾನು ಸ್ವಲ್ಪ ಸುಮಾರು ಕಲ್ತ್ಕೊಂಡಿದ್ದೀನಿ. ಅಂದರೆ ಯಾರೋ ಒಬ್ಬರು ಅವ್ರಿಗೆ ಏನೋ ತೊಂದರೆ ಇರುತ್ತೆ ಅದ್ರ ಬಗ್ಗೆ ಕೇಳ್ತಾರೆ ಇನ್ಯಾರು, ಸೊ ಮತ್ತೊಬ್ರು ಯಾರೋ ಅದಕ್ಕೆ ರಿಪ್ಲೈ ಮಾಡ್ತಾರೆ ನಿಮ್ಮ ತೊಂದರೆನ ಈ ಥರ ನೀವು ಮಾಡಿಸ್ಕೋಬೋದು ಅಂತ. ಸೊ ಹಾಗೇನೆ ಅವ್ರ ಡಿಸ್ಕಷನ್ಸ್ ಕೇಳ್ತಾ ನೋಡ್ತಾ ಸೊ ನಾನು ಸುಮಾರು ಕಲ್ತ್ಕೊಂಡೆ ಡೆಬಿಯನ್. ಸೊ ಹಾಗೆ ಆಮೇಲೆ ಕೊನೆಯಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಅವ್ರು ಉತ್ತರ ಕೊಡೋದಕ್ಕೆ, ನಾನು ಕಲ್ತ್ಕೊಂಡ್ಮೇಲೆ ನಾನು ಉತ್ತರ ಕೊಡೋಕೆ ಸ್ಟಾರ್ಟ್ ಮಾಡಿದೆ. ಸೊ ಹಾಗೆ ಈ ಮೇಲಿಂಗ್ ಲಿಸ್ಟ್ಗಳು ತುಂಬ ಉಪಯೋಗ ಆಗುತ್ತೆ. ಸೊ ನೀವು ಅದನ್ನು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬೇಗ ಕಲ್ತ್ಕೋಬೋದು ಮಾಮೂಲಿ. ಸೊ ನೀವು ಸಂಚಯ ತಂಡದವರಿಗೆ ಯಾರಿಗಾದರೂ ಮೇಲ್ ಹಾಕಬೇಕಿತ್ತು ಅಂತ ಹೇಳಿದ್ರೆ ಆ ಎರಡನೇ ಇಮೇಲ್ ಐಡಿಗೆ ಮೇಲ್ ಕಳ್ಸಿದ್ರೆ ನಮ್ಮೆಲ್ಲರಿಗೂ ಆ ಮೇಲ್ ಸಿಗುತ್ತೆ. ಅದನ್ನ ಮತ್ತೆ ಅಲ್ಲಿ ರಿಜಿಸ್ಟರ್ ಆಗೋದು ಹೇಗೆ ಅಂತ ಹೇಳ್ತೀನಿ ನಾನು ಡೆವಲಪರ್ಸ್ ಲಿಸ್ಟ್ಗೆ, ಮತ್ತೆ ಯೂಸರ್ ಲಿಸ್ಟ್ ಕೂಡ ಇದೆ. ಡೆವಲಪರ್ ಅಲ್ಲ ನಾನು, ಬರೀ ತಿಳ್ಕೋಬೇಕು ಅಥವಾ ನಮ್ಮನ್ನೆಲ್ಲ ರೀಚ್ ಆಗಬೇಕು ಅಥವಾ ನಾವು ಇಂಥ ಒಂದಿಷ್ಟು ಕೆಲವು ಕೆಲಸಗಳಲ್ಲಿ ಭಾಗಿಯಾಗಬೇಕು ಅಂತಂದರೆ ಆ ಲಿಸ್ಟ್ಗೆ ಜಾಯ್ನ್ ಆಗ್ಬೋದು. ಅದ್ರ ಬಗ್ಗೆ ನಾನು ಕೊನೆಯಲ್ಲಿ ಹೇಳಿದೆ. ಸೊ ನೆಕ್ಸ್ಟ್ ಗೂಗಲ್ ಗ್ರೂಪ್ಸ್ ಅಂತ ಇರುತ್ತೆ. ಗೂಗಲ್ ಗ್ರೂಪ್ಸಲ್ಲಿ ನೀವು ನಿಮ್ದೇ ಬೇಕಾಗಿರೋ ಮೇಲಿಂಗ್ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೋಬೋದು ಮತ್ತು ಅದನ್ನು ಯೂಸ್ ಮಾಡ್ಕೋಬೋದು. ಅದೇ ರೀತಿ ಲಿಬ್ರೆ ಲಿಸ್ಟ್ ಅಂತ ಇದೆ, ಇದು ಮುಕ್ತ ತಂತ್ರಾಂಶ. ಸೊ ಆ ಸಾಫ್ಟ್ವೇರ್ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವೇ ಹೋಸ್ಟ್ ಮಾಡ್ಕೋಬೋದು ಗೂಗಲ್ ಗ್ರೂಪ್ಸ್ ಥರ. ಸೊ ನೆಕ್ಸ್ಟ್ ಇಂಟರ್ನೆಟ್ ರಿಲೇ ಚಾಟ್ ಅಂತೇಳಿ, ಹೆಚ್ಚಾಗಿ ನಾವು ಡೆವಲಪರ್ಸ್ ಈ ಡೆಬಿಯನ್ ಕಮ್ಯುನಿಟಿಯಲ್ಲಿ ಕೆಲಸ ಮಾಡ್ತಾ ಇರೋರು ಒಂದಾ ಮೇಲಿಂಗ್ ಲಿಸ್ಟಲ್ಲಿ ಫಸ್ಟ್ ಪ್ರಿಫರೆನ್ಸ್ ಮೇಲಿಂಗ್ ಲಿಸ್ಟ್ ಅಲ್ಲಿ ಮಾಡ್ತೀವಿ, ಅಥವಾ ಏನಾದರೂ ಒಂದು ರಿಯಲ್ ಟೈಮ್ ಡಿಸ್ಕಷನ್ ಮಾಡಬೇಕು ಅಂತ ಹೇಳಿದ್ರೆ ನಾವು IRC ಜಾಯ್ನ್ ಆಗ್ತೀವಿ ಎಲ್ಲರೂ. ಸೊ IRC ಅಂತ ಹೇಳಿದ್ರೆ ಒಂಥರ ನೀವು ಯಾಹೂ ಗ್ರೂಪ್ಸ್ ಯಾಹೂ ಚಾಟ್ ರೂಮ್ಸ್ ಗೊತ್ತಿರ್ಬೋದು ನಿಮಗೆ, ಅಥವಾ ಜಾಬರ್ ಚಾಟ್ ರೂಮ್ಸ್, ಜಿಮೇಲ್ ಚಾಟ್ ರೂಮ್ಸ್ ಅಂತೇಳಿ ಪ್ರೈವೇಟ್ ಚಾಟ್ ಅಂತೇಳಿ ಮೂರ್ನಾಲ್ಕು ಜನ ಒಟ್ಟಿಗೆ ಸೇರಿಬಿಟ್ಟು ಮಾತಾಡ್ಬೋದು, ಯಾವೂ ಅಲ್ಲಿ ಚಾಟ್ ರೂಮ್ಸ್ ಅಂತ ಸಿಗುತ್ತೆ. ಅದೇ ರೀತಿ ಇಂಟರ್ನೆಟ್ ರಿಲೇ ಚಾಟ್, ಬಟ್ ಇದು ಯಾವುದೇ ಇದಕ್ಕೆ ನೀವು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗಿಲ್ಲ, ನೀವು ಒಂದು ನಿಕ್ ಅಂತೇಳಿ ಯೂಸ್ ಮಾಡಬೇಕು. ಯಾಕಂದರೆ ನಿಮ್ಮನ್ನು ಯಾವ ರೀತಿ ನೀವು ಕರ್ಕೊಳ್ತೀರಾ ಚಾಟ್ನಲ್ಲಿ ಅಂತ ಹೇಳ್ಬಿಟ್ಟು ಆ ಹೆಸರು ಹೇಳಿಬಿಟ್ರೆ ಆಯಿತು, ಮತ್ತು ಆ ಚಾನಲ್ಗೆ ನೀವು ಡೈರೆಕ್ಟಾಗಿ ಜಾಯ್ನ್ ಆಗ್ಬೋದು. ಈ IRCನಲ್ಲಿ ಹೆಚ್ಚಾಗಿ ಒಂದು ಚಾಟ್ ರೂಮ್ಗೆ ಚಾನಲ್ ಅಂತ ಹೇಳ್ತೀವಿ. ಸೊ ಅಲ್ಲಿರೋದು ಡೆಬಿಯನ್ ಇನ್ ಅಂತೇಳಿ, ಇದು ನಮ್ಮದು ಡೆಬಿಯನ್ ಇಂಡಿಯಾ ಟೀಮ್ ಇದ್ದು IRC ಚಾನಲ್. ಸೊ ಇಲ್ಲಿ ನಾವು ನಮ್ಮ ಇಂಡಿಯನ್ ಲ್ಯಾಂಗ್ವೇಜಿಗೆ ರಿಲೇಟೆಡ್ ಪ್ಯಾಕೇಜಸ್ಸು ಇದ್ರದ್ದು ಬಗ್ಗೆ ಪ್ರಾಬ್ಲಮ್ಸ್ ಏನಾದರೂ ಡಿಸ್ಕಷನ್ ಮಾಡಬೇಕಿದ್ರೆ ನಾವು ಇಲ್ಲಿ ಸಿಗ್ತೀವಿ. ಸೊ ಸಂಚಯಕ್ಕೂ ಒಂದು ಇದೇ ರೀತಿ ಒಂದು IRC ಚಾನಲ್ ಇದೆ, ಅದು ಫ್ರೀ ನೋಡಲ್ಲಿ ಹೋಸ್ಟ್ ಆಗಿದೆ. ಸೊ ನೀವು ಒಂದು ವೇಳೆ ಈ IRC ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಪಿಡ್ಜಿನ್ ಅಂತೇಳಿ ಒಂದು ಚಾಟ್ ಕ್ಲೈಂಟ್ ಸಿಗುತ್ತೆ, ಅದು ವಿಂಡೋಸಿಗೂ ಇದೆ ಲಿನಕ್ಸ್ಗೂ ಇದೆ, ಅದನ್ನು ಬಳಸ್ಕೋಬೋದು. ಇಲ್ಲ ಚಾಟ್ಸ್ ಇಲ್ಲ ಅಂತ ಹೇಳಿ ಫೈರ್ಫಾಕ್ಸ್ ಪ್ಲಗಿನ್ ಇದೆ, ಅದನ್ನು ಬಳಸ್ಕೋಬೋದು. ಅಥವಾ IRC ಇಂಟರ್ನೆಟ್ ವೆಬ್ ಚಾಟ್ ಅಲ್ಲ ಇರುತ್ತೆ, ಅದನ್ನು ಅದಿನ್ನೂ ತುಂಬ ಸುಲಭ ಬ್ರೌಸರ್ನಲ್ಲೇ ಓಪನ್ ಮಾಡ್ಕೊಂಡು. ಸೊ ಇದು ತುಂಬ ಕಮ್ಮಿಯಾಗಿ ಆಗೋ ಕೆಲಸ ಹೇಳಿದ್ರೆ, ಡೆವಲಪರ್ಸು ವರ್ಷಕ್ಕೊಂದ್ಸಲ ಎಲ್ಲಾದರೂ ಒಂದು ಕಡೆ ಎಲ್ಲರೂ ಒಂದು ಕಡೆ ಸೇರ್ತಾರೆ, ಅವರಲ್ಲಿ ಸ್ವಲ್ಪ ಗಮ್ಮತ್ತು ಮಾಡ್ತಾರೆ, ಮತ್ತು ಏನು ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತಾರೆ, ಅಥವಾ ಏನು ಸಾಲ್ವ್ ಮಾಡ್ಬೋದು, ಮುಂದೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಾರೆ. ಅಥವಾ ನನ್ನ ಹತ್ರ ಏನಾದರೂ ಕಾನ್ಸೆಪ್ಟ್ ಇದ್ದರೆ ಇಂಥ ಮೀಟಪ್ಗಳಲ್ಲಿ ಅವರು ಅದನ್ನು ಪ್ರಪೋಸ್ ಮಾಡ್ತಾರೆ. ಸೊ ಅಂಥದ್ದು ಎಕ್ಸಾಂಪಲ್ಸ್ ಕೆಲವು. ಈಗ ನೆಕ್ಸ್ಟ್ ಅಪ್ಕಮಿಂಗು ಇದು fastmeet.in ನಾಡ್ದು 26-27 ಕ್ಯಾಲಿಕಟ್ NITಯಲ್ಲಿ ಆಗ್ತಾ ಇದೆ. ಹೆಜ್ಜೆನೂ ಒಂಥರ ನಮಗೆ ಮೀಟಪ್, ನಾವು ಇಷ್ಟರ ಟೈಮ್ವರೆಗೆ ಎಲ್ಲ ಇಮೇಲು ಅಥವಾ ಚಾಟಲ್ಲೋ ಮಾತಾಡ್ತಿದ್ದವರು ಎಲ್ಲರೂ ಒಟ್ಟಿಗೆ ಬಂದುಬಿಟ್ಟು ಮಾತಾಡಕ್ಕೆ ಸಿಕ್ಕಿದ್ವಿ. ಏನಾದರೂ ಪ್ರಶ್ನೆಗಳಿದ್ರೆ. ತುಂಬ ಟೆಕ್ನಿಕಲ್ ಅನ್ನಿಸ್ತಾ ಇದೆ, ಸಿಕ್ಕಾಪಟ್ಟೆ ಜಾರ್ಗನ್ಸ್, ಸಿಕ್ಕಾಪಟ್ಟೆ ಫಾಸ್. ಅದೇ ಒಂದು ಜೋಕ್ ಕೇಳಿದ್ರೆ ಯಾರಾದರೂ ಓಕೆ. ಇದ್ರ ಸುತ್ತಮುತ್ತ ನನಗೊಂದು ಪ್ರಶ್ನೆ ಇದೆ ವಾಸುದೇವ್ ಕಾಮತ್ಗೆ. ಇಷ್ಟೊಂದೆಲ್ಲ ಇಂಟ್ರೆಸ್ಟ್ ಬಂದು ಫಾಸ್ಟ್ನಲ್ಲಿ ಅದು ಲಿನಕ್ಸ್ ಇದ್ರ ಮೇಲೆ ಮಾಡಲಿಕ್ಕೆ ಏನು ಪ್ರೇರೇಪಿಸಿದ್ರು ಅದನ್ನು ನಾವು ತಿಳ್ಕೊಬೇಕು ಅಂತ. ಆ್ಯಕ್ಚುಲಾಗಿ ಅವ್ನು ಮಾತಾಡಬೇಕಾಗಿದ್ದೆ ತಾನು ಇಟ್ಟ ಪುಟ್ಟ ಹೆಜ್ಜೆ ಎಲ್ಲಿ ಶುರು ಆಯಿತು, ಹೇಗೆ ಬಂತು ಅಂತಂದ್ಬಿಟ್ಟು ನಮಗೆ ಅವ್ನು ಇಡೀ ಲೋಕನೇ ತೋರಿಸ್ತಾರೆ ಈಗ ಫಾಸ್ಟ್ ಸುತ್ತ ಇರೋ. ಸ್ವಲ್ಪ ಕಷ್ಟದ ಪ್ರಶ್ನೆ ಇಲ್ಲ, ಸಣ್ಣದಾಗಿ ಸಣ್ಣದಾಗಿ ಹೇಳಿದ್ರೆ ನಾನು ಇಂಜಿನಿಯರಿಂಗ್ ಟೈಮಲ್ಲಿ ಒಂದ್ಸಲ ನಿರ್ಮಿಸುವವರು ಬ್ಯಾಂಗ್ಳೂರಿಂದ ಒಂದು ನಿರ್ಮಿಸುವ ಟೀಮ್ನವರು ಒಂದು ಲಿನಕ್ಸ್ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿದ್ರು. ಯಾವ ಕಾಲೇಜ್? ನಿಟ್ಟೆ, NMIT ನಿಟ್ಟೆ. ನಿಟ್ಟೆ ಮೀನಾಕ್ಷಿ, ಮೀನಾಕ್ಷಿ ಅಲ್ಲ ನಿಟ್ಟೆ ಮಹಾಲಿಂಗಡ್ಡಿ ಅಂತ ಮಂಗಳೂರು ಹತ್ರ ಇದೆ. ಹೋಗಿದ್ದಲ್ಲ ನೀನು ಹೋಗಿದ್ದಲ್ಲ ಶಿವಲ್ಲಿ.
ಅದ್ರ ನಂತರ ಲಿನಕ್ಸ್ ಹಬ್ಬ ಅಂತ ಹೇಳಿ ಮಾಡಿದ್ರು. ಅವಾಗ ನಮ್ಮ ಶಿವು ರವಿ ಇವರನ್ನೆಲ್ಲ ನೋಡ್ಬಿಟ್ಟೆ ನಂಗೆ ಸ್ವಲ್ಪ ಏನಾದ್ರೂ ನಾನು ಏನಾದ್ರೂ ಮಾಡ್ಬೇಕು ಅಂತ ಹೇಳಿ. ಇದು ನಾನು ಹೇಳ್ತಿದ್ದ ಇನ್ನೊಂದು ಪ್ರಾಬ್ಲಮ್ ಸುತ್ತ ಏನು ನಾವು ಕಂಡುಕೊಂಡ ಪಾಸಿಬಿಲಿಟಿ ಅಂದ್ರೆ ಫಾಸ್ ಇಟ್ಕೊಂಡು ತುಂಬಾ ಕಾಲೇಜ್ಗಳಿಗೆ ನಾವು ಹೋಗ್ಲಿಕ್ಕೆ ಪ್ರಯತ್ನ ಪಟ್ವಿ, ತುಂಬಾ ಸಮುದಾಯ ದೊಡ್ಡದಾಗಿ ಕಟ್ಬೇಕು ಅಂತಂದ್ಬಿಟ್ಟು. ಆದ್ರೆ ಪ್ರತಿಯೊಬ್ಬರಲ್ಲೂ ಆ ಇಂಟ್ರೆಸ್ಟ್ ಅಥವಾ ನಮ್ಮಲ್ಲಿರೋಂತ ಒಂದು ಸ್ಪಾರ್ಕ್ ಏನಿರುತ್ತೆ ಅದನ್ನ ಎಲ್ಲಾರ್ಗು ತಲುಪಿಸೋಕೆ ತುಂಬಾ ಕಷ್ಟ. ಇದು ಒಬ್ಬರಿಂದ ಇಬ್ಬರಿಂದ ಅಥವಾ ಒಂದ್ ದಿನದ ಎರಡು ದಿನದ ಕಾರ್ಯಕ್ರಮ ಅಲ್ಲ. ಅವನ್ಗೆ ಆಕ್ಚುಲ್ ಆಗಿ ಅವ್ನು ಆನ್ಲೈನ್ ಬಂದಾಗೆಲ್ಲ ನಾವು ಬಿಡೋದಿಲ್ಲ, ಬಿಡ್ತಾ ಇರಲಿಲ್ಲ ಆಕ್ಚುಲಿ. ಏನಾದ್ರೂ ಒಂದು ಕ್ವಶನ್ ಕೇಳೋದು ಅಥವಾ ಏನಾದ್ರೂ ಒಂದು ಏನೋ ಕೆಲ್ಸಕ್ಕೆ ಹಾಕೋದು ಅಥವಾ ನಮ್ಗಿನ್ನ ನಮ್ಗೆ ಇದ್ಬೇಕು ನೀನ್ ಇದ್ ಮಾಡ್ಲಿಕ್ಕೆ ಆಗತ್ತ ಅದ್ ಮಾಡ್ಲಿಕ್ಕೆ ಆಗತ್ತ. ಜೊತೆಗೆ ಅವನ್ಗೆ ಒಂದಿಷ್ಟು ಇಂಟ್ರೆಸ್ಟ್ ಸೆಲ್ಫ್ ಇಂಟ್ರೆಸ್ಟ್ ಏನಿತ್ತು ಅದನ್ನು ನಮ್ಗಳ ಹತ್ರ ಮಾತಾಡ್ತಾ ಇದ್ದಾಗ ಪ್ರಶ್ನೆಗಳಿಗೆ ಉತ್ತರ ಕಂಡ್ಕೊಳ್ತಾ ಇದ್ದಾಗ ಅವನು ಕಂಡ್ಕೊಂಡ ಒಂದು ಹೊಸ ಏನೋ ಆಯಾಮ ಅಂತ ಹೇಳ್ಬೋದು. ಅದಕ್ಕೆ ನಾನು ವಾಸುದೇವ ಕಾಮತ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ ನಮ್ನೆಲ್ಲ ಬಳಸ್ಕೊಂಡಿದ್ದಕ್ಕೋಸ್ಕರ. ಜೊತೆಗೆ ಅವನ ತರನೇ ಬಹಳಷ್ಟು ಹ್ಯಾಕರ್ಸ್ ನಮ್ಮ ಕನ್ನಡಕ್ಕೆ ಬರಲಿ, ಕನ್ನಡದ ಎಷ್ಟೊಂದು ಕೆಲಸಗಳು ಏನಾಗಬೇಕಿದೆ ಅದು ಇಂಥವರಿಂದ ಮಾತ್ರ ಸಾಧ್ಯ ಅಂತ ಇದೆ ಅಂತ ಹೇಳ್ತಾ ಅವನಿಗೆ ಧನ್ಯವಾದ. ಒಂದು ಸಣ್ಣ ಪ್ರಶ್ನೆ ಇದೆ, ಅಲ್ಲ ಒಂದು ಒಂದು ನಂದಿ ಪ್ಲಸ್ ಒಂದು ಪ್ರಶ್ನೆ. ಇದು ನಾನು ಜಾಪನ್ನ ತುಂಬಾ ಯೂಸ್ ಮಾಡ್ತಾ ಇರ್ತೀನಿ, ಸೊ ಅದಕ್ಕೋಸ್ಕರ ಒಂದು ನಂದಿ. ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಇದು ಡಿಕ್ಷನರಿಯಿಂದ ತಗೊಂತಾ ಇದೆಯಲ್ಲ, ಅದೇ ರೀತಿ ಈ ಬರಹ ಡಾಟ್ ಕಾಮ್ ನಿಘಂಟು ಅಲ್ಲಿ ಅಲ್ಲಿ ಮೂರು ಡಿಕ್ಷನರಿ ಹಾಕಿದ್ದಾರೆ, ಶಂಕರ್ ಭಟ್ಟದು, ಪ್ರೊಫೆಸರ್ ಜೀವಿದು, ಆಮೇಲೆ ಕಸ್ಟಮ್ ಭಟ್. ಅದು ಈ ಜಾಬರ್ ಮೂಲಕ ಅದರಿಂದ ತಗೊಳಕ್ ಸಾಧ್ಯ ಇದೆ? ಅವರು ಬಹುಶಃ ಕೊಡ್ತಾ ಇದ್ದಾರೆ, ಯಾಕಂದ್ರೆ ಯಾವ್ದು ಈಗ ಅದನ್ನೇ ಅದನ್ನೇ ಹೇಳೋನತ್ತೆ ವಾಸವ್ ಶೇಷಾದ್ರಿ ವಾಸವ್ ಅವರು. ಈ ಅವ್ರ ಹತ್ರ ಇರೋ ಪ್ರತಿಯೊಂದು ನಿಘಂಟು ಏನಿದೆ ಕನ್ನಡದ ಅಭಿವೃದ್ಧಿಗೆ ಎಲ್ಲೆಲ್ಲಿ ಬಳಸ್ಲಿಕ್ಕೆ ಆಗತ್ತೋ ಎಲ್ಲದಕ್ಕೂ ಬಳಸ್ಬೋದು. ನನ್ನ ಒಂದ್ಸಲ ಮಾತಾಡಿಸಿ ನಿಮ್ಮ ಯೋಜನೆಗಳನ್ನ ತಿಳಿಸಿ ಜನರಿಗೆ ಅವರು ಆನ್ಲೈನ್ ತಗೊಂಡ್ ಬಂದಿರೋ ಬರಹದ ಎಲ್ಲ ಇದನ್ನ ತಲುಪಿಸ್ಲಿಕ್ಕಾದ್ರೆ ತಲುಪಿಸ್ಲಿಕ್ಕೆ ಅವರು ತುಂಬಾ ಸಹಕಾರಿ ಆಗಿದ್ದಾರೆ ಎಲ್ಲರ ಜೊತೆ ಅಂತ ಹೇಳಿ ಅವ್ರ ಅಕ್ಕಿಯಲ್ಲಿ. ಇನ್ನೊಂದ್ ಫಾಸ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ವಿಷಯ ಹೇಳ್ತೀನಿ. ನಾವು ಬರಹ ಫಾಂಟ್ಸ್ ಏನಿದೆ ಅದೆಲ್ಲ ಯುನಿಕೋ ಆನ್ಸಿನಲ್ಲಿ ಇತ್ತು, ಅದನ್ನ ಯುನಿಕೋಡ್ಗೆ ತಗೊಂಡ್ ಬರ್ಬೇಕಂತ ನಾವು ಕೆಲಸ ಶುರು ಮಾಡ್ಕೊಂಡಿದ್ವಿ. ಆಗ್ಲೇ ಮೊದಲು ಬರಹ ಜಿ ಪಿ ಎಲ್ ನಲ್ಲಿ ರಿಲೀಸ್ ಆಗಿತ್ತು. ಸೊ ನಾವು ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರ ಅಷ್ಟರೊಳಗೆ ಬರಹನ ಪೇಯ್ಡ್ ಮಾಡಿದ್ರು. ಮತ್ತೆ ಈಗ ಕಾಂಟ್ಯಾಕ್ಟ್ ಮಾಡಿದ್ರೆ ಇಷ್ಟೊಂದೆಲ್ಲ ಎಫರ್ಟ್ ಹಾಕಿದೀವಿ. ಒಂದು ಚಲುವಿ ಅಂತ ಒಂದು ಫಾಂಟ್ ಇದೆ, ಅರವಿಂದ ಅದ್ರ ಬಗ್ಗೆ ಹೇಳಲಿಲ್ಲ ಆಕ್ಚುಲ್ ಆಗಿ, ನನ್ನ ಮತ್ತೆ ಹೇಳ್ಬೇಕು. ಅರವಿಂದ ಮತ್ತೆ ಯು ಎಸ್ ನಲ್ಲಿ ನಮ್ಮ ಇನ್ನೊಬ್ಬ ಸ್ನೇಹಿತ ತೇಜಸ್ವಿ ಅಂತ ಅಂದ್ಬಿಟ್ಟು ನೆದರ್ಲ್ಯಾಂಡ್ ನಲ್ಲಿ ಅಲ್ಲಿಂದ ಕುತ್ಕೊಂಡು ಅವರು ನಮ್ಗೆ ಆಕ್ಚುಲಿ ನಮಗೆಲ್ಲ ಫಾಂಟ್ಸ್ ಬಗ್ಗೆ ಒಂದು ಸ್ವಲ್ಪ ಉಚ್ಚರಿಸಿದ್ದು ತೇಜಸ್ವಿ ಅಂತ ಹೇಳ್ಬೋದು. ಅವರು ಶುರು ಮಾಡಿದ ಒಂದು ಪ್ರಾಜೆಕ್ಟು ಬರಹ ಫಾಂಟ್ನ ಆನ್ಸಿಯಿಂದ ಯುನಿಕೋಡ್ಗೆ ತೊಗೊಂಡು ಬರಬೇಕು ಅಂತಂದ್ಬಿಟ್ಟು ಇವತ್ತು ಅದು ಬರಹ ತೆಲುಗಿನ ನಾವು ತುಂಬ ಯೂಸ್ ಮಾಡ್ತೀವಿ ನಮ್ಮ ಆಕ್ಟಿವಿಟೀಸಲ್ಲಿ, ನಮ್ಮ ಬ್ಲಾಗಲ್ಲಿ ನಾವು ಟೈಪ್ ಮಾಡಲಿಕ್ಕೆಲ್ಲ. ಅದು ಬರಹಿಂದ ಬಂದಿದ್ದು. ಸೊ ಶೇಷಾದ್ರಿ ವಾಸ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಒಂದು ಕನ್ನಡ ಬರಹ ಫಾಂಟ್ನ ಯುನಿಕೋಡ್ಗೆ ಅದು ಜಿ ಪಿ ಎಲ್ನಲ್ಲಿ ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ಅದಿನ್ನೂ ಪ್ರೊಸೆಸ್ಸಲ್ಲಿದೆ, ಯಾಕಂದರೆ ನಮಗೆ ಬರೀ ಫಾಂಟ್ ಕೊಟ್ಟರೆ ಸಾಲದು, ಫಾಂಟಿಂದ ಸೋರ್ಸ್ ಕೂಡ ಬೇಕಾಗುತ್ತೆ. ಸೊ ಅದನ್ನ ಅವ್ರಿಗೆ ತಿಳುವಳಿಕೆ ಹೇಳೋ ಒಂದು ಏನೋ ಕೆಲಸ ನಡೀತಾ ಇದೆ. ಈಗ ನಮ್ಗೆ ಏನೇನೆಲ್ಲ ಬೇಕಾಗತ್ತೆ, ಈಗ ಒಂದು ಲೈಸೆನ್ಸಿಂಗ್ ಅಂತ ಮಾಡಬೇಕು ಅಂತಂದ್ರೆ ನಾವು ಕೆಲವೊಂದನ್ನೆಲ್ಲ ಕೊಡ್ಬೇಕಾಗತ್ತೆ. ಸೊ ಅಂಥದನ್ನೆಲ್ಲ ಅಂತ ಕೆಲಸ ಸದ್ಯಕ್ಕೆ ನಡೀತಾ ಇದೆ ಅಂತ ಹೇಳ್ತಾರೆ. ಶಿವಪ್ರಕಾಶ್, ಬರಹದಿಂದ ಮೇಲ್ ಬಂದಿದ್ದ ಪ್ರಕಾರ ಲೇಟೆಸ್ಟ್ 10.6 ವರ್ಷನ್ ಇದೆಯಲ್ಲ, ಅದರಲ್ಲಿ ಬರಹದ ಎಲ್ಲ ಆನ್ಸಿ ಫೈಲ್ಗಳು ಯುನಿಕೋಡಿಗೆ ಅವೈಲೇಬಲ್, ಆಲ್ರೆಡಿ ಅವೈಲೇಬಲ್ ಇದೆ. ಬಟ್ ಆದ್ರೆ ಈ ಫಾಂಟ್ ನ ನಾವು ಏನಕ್ಕೆ ಜಿ ಪಿ ಎಲ್ ನಲ್ಲಿ ಬಿಡುಗಡೆ ಮಾಡ್ಬೇಕು ಅಂತ ಕೇಳ್ತಿದ್ದೀವಿ ಅಂತಂದ್ರೆ, ಈಗ ಲಿನಕ್ಸ್ ಬಳಸ್ತೀರಾ, ಲಿನಕ್ಸ್ ನಲ್ಲಿ ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ಸ್ ಇದೆ, ಡೆಬಿಯನ್ ಇದೆ, ಉಬುಂಟು ಇದೆ, ಫೆಡೋರಾ ಇದೆ, ರೆಡ್ ಹ್ಯಾಟ್ ಇದೆ, ಇದೆಲ್ಲದರಲ್ಲಿ ನಿಮಗೆ ಡಿಫಾಲ್ಟ್ ಆಗಿ ಸಿಗೋ ಫಾಂಟ್ ಅಂತಂದ್ರೆ ಲೋಹಿತ್ ಕನ್ನಡ, ಸಂಪಿಗೆ, ಮಲ್ಲಿಗೆ. ಅದ್ರ ಜೊತೆಗೆ ಈಗ ನಮ್ಮ ಗುಬ್ಬಿ ಮತ್ತೆ ನವಿಲು ಸೇರ್ತಾ ಇದೆ, ಯಾಕಂತಂದ್ರೆ ಅದನ್ನ ಮತ್ತೆ ನಾವು ಒಟಿಎಫ್ ನಲ್ಲಿ ರಿಲೀಸ್ ಮಾಡ್ತಿರೋದ್ರಿಂದ ಅದನ್ನ ಅಪ್ಸ್ಟ್ರೀಮ್ ಕಳಿಸ್ಬೋದು. ಆದ್ರೆ ಬರಹ ಫಾಂಟ್ಸ್ ನ ಆ ಒಂದು ಏನೋ ಲಿನಕ್ಸ್ ಸಿಡಿ ಏನಿರುತ್ತೆ ಅದ್ರ ಜೊತೆಗೆ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಲೈಸೆನ್ಸಿಂಗ್ ಬೇರೆ ಇರೋದ್ರಿಂದ. ನಾವು ಅಪ್ಸ್ಟ್ರೀಮ್ಗೆ ಡೈರೆಕ್ಟ್ ಆಗಿ ಡೆಬಿಯನ್ಗೆ ಅಥವಾ ರೆಡ್ ಹ್ಯಾಟ್ಗೆ ಇದನ್ನ ಸಬ್ಮಿಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದು ಪ್ರತಿ ಸಮುದಾಯಕ್ಕೆ ಸಿಗುತ್ತೆ ಮುಕ್ತವಾಗಿ.
ಆಗ ಅದನ್ನ ನಾವು ಲಾಸ್ಟ್ ಇಯರ್ ಬರಹ ಫಾಂಟ್ಸ್ ಜಿಪಿಎಲ್ ಅಲ್ಲಿ ರಿಲೀಸ್ ಮಾಡಿದ್ರು, ಬಟ್ ಇವಾಗ ಆ ಸೋರ್ಸ್ ಕೋಡ್ ಸಿಗ್ತಾರೆ ಅಂದ್ರೆ ಜಿಪಿಎಲ್ ರಿಲೀಸ್ ಮಾಡಿದ್ರು ನಮ್ಮ ಹತ್ರ ಆರ್ಕೈವ್ ವೆಬ್ ಆರ್ಕೈವ್ ಅಲ್ಲಿ ನೋಡಿದ್ರೆ ಸ್ಕ್ರೀನ್ ಶಾಟ್ ಸಿಗುತ್ತೆ ಅಂದ್ರೆ ಅವ್ರು ಜಿಪಿಎಲ್ ಅಲ್ಲಿ ರಿಲೀಸ್ ಮಾಡಿದೀವಿ ಅಂತ ಹೇಳಿರೋ ಸ್ಟೇಟ್ಮೆಂಟ್. ಬಟ್ ಆ ಫಾಂಟ್ಸ್ ಅಲ್ಲಿ ಯಾವ್ದ್ರಲ್ಲೂ ಲಾಗ್ ಇಲ್ಲ ಮತ್ತೆ ಇನ್ಫಾರ್ಮೇಶನ್ ಇಲ್ಲ ಜಿಪಿಎಲ್ ಅಲ್ಲಿ. ಸೊ ನಮಗೆ ಬಳಸೋದಕ್ಕೆ ಬಳಸಬಹುದಾ ಬಳಸಬಾರ್ದ ಅನ್ನೋದು ಆತರ ಕ್ವಶನ್ ಆಗಿ ಉಳ್ಕೊಂಡಿದೆ. ಸೊ ಇವಾಗ ಪೇಯ್ಡ್ ವರ್ಷನ್ ಅಲ್ಲಿ ಅವ್ರು ಯೂನಿಕೋಡ್ ಕನ್ವರ್ಟ್ ಮಾಡಿದ್ದಾರೆ, ಆಲ್ರೆಡಿ ಕನ್ವರ್ಟ್ ಮಾಡಿ ಯೂನಿಕೋಡ್ ಫಾಂಟ್ಸ್ ಅವೈಲೇಬಲ್ ಇದೆ ಬರಹ. ವಿಂಡೋಸ್ ನಲ್ಲಿ ಬರಹ ಇನ್ಸ್ಟಾಲ್ ಮಾಡಿದವ್ರಿಗೆ ಮತ್ತೆ ಪ್ರೀಮಿಯಂ ಎಡಿಷನ್ ತಗೊಂಡವ್ರಿಗೆ ಬರಹ ಯೂನಿಕೋಡ್ ಫಾಂಟ್ ಸಿಗ್ತಾ ಇದೆ, ಬಟ್ ಎಲ್ಲರಿಗೂ ಸಿಗ್ತಾ ಇಲ್ಲ, ಅದು ಇನ್ನೊಂದು ತೊಂದರೆ. ಸೊ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ನೆಕ್ಸ್ಟ್ ನಮಗೆ ನಾವುಗಳು ನಾರ್ಮಲ್ ಆಗಿ ಲಿನಕ್ಸ್ ನ ಯೂಸ್ ಮಾಡೋದ್ರಿಂದ ನಮಗೆ ಇನ್ನೊಂದು ಬೇರೆ ತರದ ಒಂದು ಫಾಂಟ್ ನಮ್ಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಅದಕ್ಕೋಸ್ಕರ ನಾವು ಮತ್ತೆ ಹೊಸವನ್ನ ಕೇಳಿದಾಗ ಅವರು ಒಪ್ಕೊಂಡಿದ್ದಾರೆ. ಸೊ ಆ ಫಾಂಟ್ ಕೂಡ ನಾವು ಆಕ್ಚುಲಿ ಆನ್ಲೈನ್ ಇದು ಏನು ಜಿ ಪಿ ಎಲ್ ಗೆ ತರಲಿಕ್ಕೆ ಅಥವಾ ಬೇರೆ ಯಾವುದೇ ಕಂಪ್ಯಾಟಿಬಲ್ ಲೈಸೆನ್ಸ್ ತರಲಿಕ್ಕೆ ಕೆಲಸ ಮಾಡ್ತಾರೆ. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಒಂದೇ ಒಂದು ಪ್ರಶ್ನೆ, ನಿಮಗೆ ಈಗಿರೋ ಕೆಲಸ ಸಿಗೋದಕ್ಕೆ ನಿಮ್ಗೆ ಫಾಸ್ ಇದು ನಿಮ್ ಉಪಯೋಗ ಆಯ್ತಾ? ನಾನು ಡೆಬಿನಲ್ಲಿ ಕೆಲಸ ಮಾಡ್ತಿರೋದ್ರಿಂದಲೇ ನನ್ನ ಈಗಿನ ಬ್ಯಾಂಗ್ಳೂರ್ನಲ್ಲಿರೋ ಕಂಪ್ನಿಯಲ್ಲಿ ನನಗೆ ಜಾಬ್ ಆಗಿರೋದು. ಅದಕ್ಕಿಂತ ಮೊದಲಿನ ಕಂಪ್ನಿಯಲ್ಲಿ ನಾನು ಐಫೋನ್ ಡೆವಲಪರ್ ಆಗಿದ್ದೆ. ಸೊ ಇದು ಕಂಪ್ಲೀಟ್ ಪ್ರೊಫೈಲ್ ಚೆಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಓಕೆ, ನನ್ನಿದು ಇಷ್ಟೇ. ಈಗ ಸ್ಟೂಡೆಂಟ್ ಕಮ್ಯುನಿಟಿನಲ್ಲಿ ಇದೊಂದು ತಿಳುವಳಿಕೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಬರಬೇಕು. ಏನಂದರೆ ಲಿನಕ್ಸ್ ಮತ್ತು ಓಪನ್ ಸೋರ್ಸ್ ಕಲಿಯೋದ್ರಿಂದ ಅವ್ರಿಗೆ ಜಾಬ್ ಆಪರ್ಚುನಿಟೀಸ್ ಆಗಲಿ ಮತ್ತು ಮುಂದಕ್ಕೆ ಅವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಅದೊಂದು ನಾವು ಅವ್ರಿಗೆ ಹೇಳಬೇಕು ಅದ್ರ ಬಗ್ಗೆ. ನಾನೊಂದು ಮಾತು ಹೇಳಲಿಕ್ಕೆ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. 8.5 ವರ್ಷದಿಂದ ನಾನು ಕಾರ್ಮಾಟಕ್ ಅಂತ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಕಂಪ್ಲೀಟ್ ಆಗಿ ವರ್ಕ್ ಮಾಡೋದು ಫ್ರೀ ಮತ್ತು ಓಪನ್ ಸೋರ್ಸ್ ಸಾಫ್ಟ್ವೇರ್ ಮೇಲೆ. ಐ ಟಿ ಎನೇಬಲ್ಡ್ ಸರ್ವಿಸಸ್ ಏನಿದೆ ಇವತ್ತು ನಿಮ್ಮ ಡೇಟಾ ಸೆಂಟರ್ ಇರ್ಬೋದು, ನಿಮ್ಮ ಸರ್ವರ್ಗಳು ಇರ್ಬೋದು, ಅಥವಾ ಮೇಂಟೆನೆನ್ಸ್ ಏನಿರುತ್ತೆ ಆನ್ಲೈನ್ ನಿಮ್ಮ ಬ್ಲಾಗ್ಗಳು ಎಲ್ಲ ಒಂದು ಡೇಟಾ ಸೆಂಟರ್ ಏನಿದೆ ಅದನ್ನ ನೋಡ್ಕೊಳ್ಳೋರು ನಾವು. ನಾವು ನಮ್ಮ ಉದ್ದೇಶ ಮುಖ್ಯವಾದದ್ದು ಏನಂತಂದ್ರೆ ಇಂಥ ಡೇಟಾ ಸೆಂಟರ್ಸ್ನ ಇದು ಮಾಡ್ಕೊಳ್ಳಿಕ್ಕೆ ಇವಾಗ ಕ್ಲೌಡ್ ಅದು ಇದಂತೆಲ್ಲ ಬರ್ತಾ ಇರೋದ್ರಿಂದ 8.5 ವರ್ಷದಿಂದ ಹಿಂದೆ ಇದ್ದಿದ್ದು ಏನೋ ಡಿಫಿಕಲ್ಟೀಸ್ಗು ಇವತ್ತಿಗೂ ತುಂಬ ಏನು ಅಜಗಜಾಂತರ. ಆಮೇಲೆ ಈಗ ಕಾಲೇಜ್ನಲ್ಲಿ ಏನು ಹುಡುಗರು ಕಲಿತಾ ಇದ್ದಾರೆ ಅವ್ರಿಗೆ ಲಿನಕ್ಸ್ ಅಥವಾ ಓಪನ್ ಸೋರ್ಸ್ ಅನ್ನೋದ್ರ ಬಗ್ಗೆ ಏನು ಗೊತ್ತು ಅಂತಂದರೆ ಅದರಲ್ಲೊಂದು ಬ್ಲ್ಯಾಕ್ ಕಲರ್ ಕನ್ಸೋಲ್ ಬರುತ್ತೆ, ಅದ್ರಲ್ಲೋಗಿ ಒಂದಿಷ್ಟು ಕಮ್ಯಾಂಡ್ಸ್ ಟೈಪ್ ಮಾಡಬೇಕು. ಇದುವರೆಗೂ ಅಷ್ಟೇ ಇದರಲ್ಲಿ ಅವ್ರು ಕಲಿತಾ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಓಪನ್ ಸೋರ್ಸ್ ಬಗ್ಗೆ ಫ್ರೀ ಸಾಫ್ಟ್ವೇರ್ ಬಗ್ಗೆ ಜಾಸ್ತಿ ತಿಳುವಳಿಕೆ ಬರಬೇಕು. ಮತ್ತು ನಮ್ಮಂಥ ಕಂಪ್ನಿಗಳೇನಿದೆ ಇಂಥ ಕಂಪ್ನಿಗಳಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಆಪರ್ಚುನಿಟೀಸ್ ಇದೆ. ನಾವು ಬರೀ ಐ ಟಿ ಎನೇಬಲ್ಡ್ ಸರ್ವಿಸಸ್ ಮಾತ್ರ ಮಾಡೋದಿಲ್ಲ, ರೂಬಿ ಆನ್ ರೈಲ್ಸ್, ಪಿ ಎಚ್ ಪಿ, ಪರ್ಲ್, ಪೈಥಾನ್ ಇಂಥದ್ರ ಮೇಲೆ ಕೂಡ ನಾವು ಡೆವಲಪಿಂಗ್ ಎಲ್ಲ ಮಾಡ್ತೀವಿ. ನಾವು ಇದು ಬರೀ ಏನೋ ಯಾವುದೋ ಒಂದು ಕಮ್ಯುನಿಟಿ ಪ್ರಾಜೆಕ್ಟ್ಗೋಸ್ಕರ ನಾವು ಕೆಲಸ ಮಾಡಲಿಕ್ಕೆ ಅಂತಲ್ಲ, ಬಟ್ ಎಷ್ಟೊಂದು ಜನ ಇಂಥದ್ದೊಂದು ನಾಲೆಡ್ಜ್ ಏನಿದೆ ಅದನ್ನು ಸರ್ವಿಸ್ ಆಗಿ ತೊಗೊಳ್ಳಿಕ್ಕೆ ಭಾಳಷ್ಟು ಜನ ಇದಾರಲ್ಲಿ. ಆದರೆ ಟ್ಯಾಲೆಂಟೆಡ್ ಪೀಪಲ್ ಇಲ್ಲ. ಇವತ್ತು ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ಅವನಿಗೆ ಪಿ ಎಚ್ ಪಿನಲ್ಲಿ ಡೆವಲಪ್ಮೆಂಟ್ ಮಾಡೋರು ಯಾರಾದ್ರು ಇದ್ದಾರಾ, ಬರೀ ವರ್ಡ್ ಪ್ರೆಸ್ ಅಥವಾ ಬ್ಲಾಗ್ ಏನೋ ಬ್ಲಾಗ್ ಸ್ಪಾಟ್ನ ಆಲ್ಟ್ರೇಷನ್ ಮಾಡೋದು ಬೇಡ, ನನಗೆ ನಂದೇ ಏನಾದರೂ ಒಂದು ಸೇರಿಸ್ಬೇಕು ಅಂಥದಕ್ಕೆ ಟ್ಯಾಲೆಂಟೆಡ್ ಹುಡುಗರು ಯಾರಾದರೂ ಇದ್ದಾರೆ ಅಂತಂದರೆ ಅದು ತುಂಬ ಥಿಂಕ್ ಮಾಡಬೇಕು. ಡಾಟ್ ನೆಟ್ ಇರೋರು ಸಿಗ್ತಾರೆ ಅಥವಾ ಜಾವಾ ಇರೋರು ಸಿಗ್ತಾರೆ, ಬಟ್ ಸ್ವಲ್ಪ ಸ್ಟ್ರೆಚ್ ಮಾಡಿದ್ರೆ ವೀಕೆಂಡಲ್ಲಿ ಹಾಬಿ ಥರ ತೊಗೊಂಡ್ರು ಕೂಡ ಫಾಸ್ ಅಥವಾ ಏನಂತ ಇದೆ ಈ ಪ್ರಾಜೆಕ್ಟ್ಗಳು ಇವು ನಮಗೆ ಒಳ್ಳೊಳ್ಳೆ ಕೆಲಸಗಳನ್ನ ನಾವು ಮನೆಯಲ್ಲೇ ಕೂತ್ಕೊಂಡು ಲಕ್ಷಾಂತರ ರೂಪಾಯಿ ದುಡಿಬೋದು ಅಂತ ಒಂದಿಷ್ಟು ಏನೋ ಜಾಬ್ ಆಪರ್ಚುನಿಟೀಸ್ ಕೂಡ ನಾವು ಪಡ್ಕೋಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಶಿವ ಒಂದು ಕಾಲೇಜ್ ಇಸ್ ಇಂಟ್ರೆಸ್ಟೆಡ್ ಇನ್ ಕನ್ವರ್ಟಿಂಗ್ ಟು ಓಪನ್ ಸೋರ್ಸ್, ಐ ಥಿಂಕ್ ಐ ಕ್ಯಾನ್ ಹೆಲ್ಪ್ ಔಟ್ ವಿತ್ ಸಚ್ ರಿಕ್ವೈರ್ಮೆಂಟ್ಸ್. ನಂದೇ ಒಂದು ಕನ್ಸಲ್ಟಿಂಗ್ ಫಾರ್ಮ್ ನಡೆಸ್ತಾ ಇದ್ದೀನಿ ನಾನು ಸದ್ಯಕ್ಕೆ. ನನ್ನ ಉದ್ದೇಶ ಏನಪ್ಪ ಅಂತಂದರೆ ಈ ಥರ ಫಾಸ್ ಸುತ್ತಮುತ್ತ ಕೆಲಸ ಮಾಡ್ತಿರೋ ಹುಡುಗರ ಜೊತೆ ಸೇರಿಕೊಂಡು ಇದರ ಕಾಲೇಜ್ಗಳು ಸ್ಕೂಲ್ಗಳು ಎಲ್ಲೆಲ್ಲಿ ಅವ್ರಿಗೆ ಓಪನ್ ಸೋರ್ಸ್ ಇಂಪ್ಲಿಮೆಂಟೇಷನ್ ಬೇಕು ಅಟ್ಲೀಸ್ಟ್ ನಮ್ಮ ಎಕ್ಸ್ಪೆನ್ಸಸ್ ಏನು ಬರ್ತದೆ ಅದನ್ನು ಕವರ್ ಮಾಡಲಿಕ್ಕಾದ್ರೆ ನಾವು ಅಂಥದ್ದು ಪ್ರಾಜೆಕ್ಟ್ಗಳನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತೇವೆ. ಥ್ಯಾಂಕ್ ಯು ವಾಸುದೇವ್. ಸುಸ್ತಾ ಇದ್ದಲ್ಲ, ತುಂಬ ಮಾತಾಡಿದ್ವಿ, ತುಂಬ ಕೇಳಿದ್ವಿ, ತುಂಬ ಪ್ರಶ್ನೆಗಳು, ತುಂಬ ಉತ್ತರಗಳು. ಈಗ ಒಂದು ಸಣ್ಣ ಕಾಫಿ ಬ್ರೇಕ್, ಓಕೆ 10 ನಿಮಿಷ.